ಚನ್ನಪಟ್ಟಣದ ಚಿಕ್ಕಮಳೂರು ಗ್ರಾಮದ ಬಳಿಗೆ ರೋಡ್ ಶೋ ಹೋಗ್ತಾ ಇದೆ. 2 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಿದ್ದಾರೆ ಅಮಿತ್ ಶಾ ಅವರು. ಚನ್ನಪಟ್ಟಣದ ಠಾಣೆ ವೃತ್ತದವರೆಗೂ ಕೂಡ ರೋಡ್ ಶೋ ನಡೆಯಲಿದೆ. ಸಂಜೆ 7 ಗಂಟೆಗೆ ಮುಕ್ತಾಯವಾಗುತ್ತೆ ಈ ರೋಡ್ ಶೋ. 1 ಗಂಟೆಗಳ ಅವಧಿಯ ರೋಡ್ ಶೋ ಇದಾಗಿದೆ. ರೋಡ್ ಶೋ ಅಂತ್ಯದ ಬಳಿಕ ಭಾಷಣವನ್ನು ಮಾಡಲಿದ್ದಾರೆ. ಅಭ್ಯರ್ಥಿಯ ಪರವಾಗಿ ಜನರಿಗೆ ಒಂದು ಮೆಸೇಜನ್ನು ರವಾನೆ ಮಾಡಲಿದ್ದಾರೆ, ಮತಯಾಚನೆ ಮಾಡಲಿದ್ದಾರೆ. ಮೋದಿ ಅವರನ್ನು ಮತ್ತೆ ಪ್ರಧಾನಿಯನ್ನಾಗಿ ಮಾಡೋದಕ್ಕೆ ತಮ್ಮ ಒಂದು ಸಹಕಾರ ಇರಲಿ ಅಂತ ಕೋರಲಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ಈಗಾಗಲೇ ಹೆಲಿಪ್ಯಾಡ್ ಸ್ಥಳಕ್ಕೆ ಬಂದಾಗಿದೆ, ಅಲ್ಲಿಂದ ನಿರ್ಗಮಿಸಿದ್ದಾರೆ. ಈಗ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ರೋಡ್ ಶೋ, ಅದಕ್ಕೆ ಆದಂತಹ ತಯಾರಿಗಳೇನು? ದಿವೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಪ್ರಾರಂಭ ಆಗಿದೆ. ಜನರು ಕೂಡ ಚನ್ನಪಟ್ಟಣದ ಸರ್ಕಲ್ ನಲ್ಲಿ ಜಮಾಯಿಸಿದ್ದಾರೆ, ನನ್ನ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಈಗಾಗಲೇ ಹೆಲಿಪ್ಯಾಡ್ ನಿಂದ ಅಮಿತ್ ಶಾ ಅವರು ಹೊರಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರು ಏನು ಮಂಗಳವಾರ ಸರ್ಕಲ್ ಗೆ ಬರ್ತಾರೆ, ಪೇಟೆಗೆ ಬರ್ತಾರೆ. ಅಲ್ಲಿಂದ ಏನು ರ್ಯಾಲಿ ಪ್ರಾರಂಭ ಆಗುವಂತದ್ದು ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಜನರು ಕಾರ್ಯಕರ್ತರು ಸೇರಿದ್ದಾರೆ ಅನ್ನೋದು, ಬಿಜೆಪಿ ಮತ್ತೆ ಜೆಡಿಎಸ್ ನ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅಮಿತ್ ಶಾ ಅವರನ್ನ ನೋಡಬೇಕು ಮತ್ತೆ ಪಕ್ಷವನ್ನ ಬೆಂಬಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೇರಿರುವಂತದ್ದು. ಸುಮಾರು 1.5 ಕಿಲೋಮೀಟರ್ ಒಂದು ರ್ಯಾಲಿ ನಡೆಯುತ್ತೆ. ಸೊ ವಾಹನ ಕೂಡ ಸಿದ್ಧವಾಗಿರುವಂತದ್ದು ನೀವು ನೋಡ್ತಾ ಇದ್ದೀರಾ. ಇದೇ ವಾಹನದ ಮೇಲೆ ಅಮಿತ್ ಶಾ ಅವರು ರ್ಯಾಲಿನ ಮಾಡ್ತಾರೆ. ಕುಮಾರಸ್ವಾಮಿ ಅವರು, ಅದೇ ರೀತಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು, ಯೋಗೇಶ್ವರ್ ಅವರು ಈ ಒಂದು ಗಾಡಿಯಲ್ಲಿ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರು ಬರ್ತಾರೆ, ರ್ಯಾಲಿ ಕೂಡ ಪ್ರಾರಂಭ ಆಗುವಂತದ್ದು. ದಿವ್ಯಾ, ಸಾಮಾನ್ಯವಾಗಿ ಒಂದು ಮಾತಿದೆ, ದೊಡ್ಡ ದೊಡ್ಡ ನಾಯಕರುಗಳು ಒಟ್ಟಾಗ್ಬಿಡ್ತಾರೆ, ಆದರೆ ಫೀಲ್ಡ್ನಲ್ಲಿ ಕಾರ್ಯಕರ್ತರನ್ನ ಒಟ್ಟುಗೂಡಿಸೋದು ಕಷ್ಟ ಅಂತ. ಇವತ್ತಿನ ಈ ದೃಶ್ಯ ನೋಡ್ತಾ ಇದ್ರೆ ಆ ರೀತಿಯ ಕಷ್ಟ ಬಿಜೆಪಿಗಾಗಲಿ ಜೆಡಿಎಸ್ಗಾಗಲಿ ಇದ್ದ ಹಾಗೆ ಕಾಣಿಸ್ತಾ ಇದೆಯಾ? ದಿವ್ಯಾ, ಇಲ್ಲ. ಹೌದು, ಯಾಕೆಂದ್ರೆ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ನ ನಾಯಕರು ರಾಜ್ಯ ಮಟ್ಟದಲ್ಲಿ ಅಲ್ಲದೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲೂ ಕೂಡ ಸಮನ್ವಯ ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖ ನಾಯಕರುಗಳಿಗೆ ಸಂದೇಶ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ವಿರೋಧಗಳು ಒಂದೆರಡು ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ಬೇರೆ ಕ್ಷೇತ್ರಗಳಲ್ಲಿ ವಿರೋಧ ಇಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಗೊಂದಲಗಳೆಲ್ಲವೂ ಕೂಡ ಪರಿಹಾರ ಆಗ್ಬೋದು ಅಂತ ನಾನು ಕಾರ್ಯಕರ್ತರನ್ನು ಕೂಡ ಮಾತನಾಡ್ತೀನಿ. ಸರ್, ಇವತ್ತು ಅಮಿತ್ ಶಾ ಬರ್ತಿದ್ದಾರೆ, ಏನ್ ಅನಿಸ್ತಿದೆ ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ಸರ್ ಹೇಳಿ. ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ತಾರೆ. ಓಕೆ, ಅಮಿತ್ ಶಾ ಅವ್ರು ಬರ್ತಿದ್ದಾರೆ, ಏನನ್ಸುತ್ತೆ? ಅಮಿತ್ ಶಾ ಅವ್ರು ಬಂದ್ರೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ, ಮತ್ತೆ ಇನ್ನೂ ಜಾಸ್ತಿ ಕ್ರೌಡ್ ಆಗುತ್ತೆ. ಭದ್ರಕೋಟೆ ಇದು ಯಾರು ಸರ್ ಹೇಳುದು ಭದ್ರಕೋಟೆ ಅಂತ? ಚಿತ್ರ ಮಾಡ್ತೀವಿ ಡಿ ಕೆ ಬ್ರದರ್ಸ್ ಭದ್ರಕೋಟೆನ ಈ ಸಲ ಚಿತ್ರ ಮಾಡ್ತಾ ಇದೀವಿ. ತುಂಬಾ ಸಂತೋಷ ಆಯ್ತಾ? ತುಂಬಾ ಸಂತೋಷ ಆಯ್ತಾ? ಮಂಜುನಾಥ್ ಸರ್ ಅವ್ರು ಗೆಲ್ತಾರೆ, ಲಕ್ಷಾಂತರದಲ್ಲಿ ಗೆಲ್ತಾರೆ. ಲಕ್ಷಾಂತರ ಲೀಡಲ್ ಗೆಲ್ತಾರೆ ಸರ್, 3-4 ಲಕ್ಷ ಲೀಡಲ್ ಗೆಲ್ತಾರೆ. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಇದು ಕಾರ್ಯಕರ್ತರಲ್ಲಿರುವಂತಹ ಉತ್ಸಾಹ. ಎರಡು ಪಕ್ಷದ ಕಾರ್ಯಕರ್ತರು ಅಮಿತ್ ಶಾ ಅವರ ರೋಡ್ ಶೋ ನೋಡ್ಲಿಕ್ಕೆ ಬಂದಿದ್ದಾರೆ. ಈ ಬಾರಿ ಡಿ ಕೆ ಬ್ರದರ್ಸ್ ಅವರ ಕೋಟೆನ ಚಿತ್ರ ಮಾಡ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಕಾರ್ಯಕರ್ತರು ಕೂಡ ಆಡ್ತಿರುವಂತದ್ದು. ದಿವ್ಯಾ, ರೈಟ್, ಮತ್ತೆ ಸಂಪರ್ಕ ಮಾಡ್ತೀನಿ ಶ್ರೀನಿವಾಸ. ಸದ್ಯ ಚನ್ನಪಟ್ಟಣದ ಶೆಟ್ಟಿಹಳ್ಳಿ ಹೆಲಿಪ್ಯಾಡ್ಗೆ ಬಂದಂತಹ ನಂತರದಲ್ಲಿ ಅಲ್ಲಿಂದ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಅವರನ್ನ ಬರಮಾಡಿಕೊಂಡಿದ್ದಾರೆ. ಅಮಿತ್ ಶಾ ಅವರು ರೋಡ್ ಶೋಗೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆಗಮಿಸ್ತಾರೆ.